ಕೋಲಾರ್ ನಲ್ಲಿ ಒತ್ತುವರಿ ತೆರವು ಮಾಡುವಂತ ಕಾರ್ಯಾಚರಣೆ ಇವತ್ತು ಮಾಡಿದ್ದಾರೆ. ಕೆ ಎಚ್ ಮುನಿಯಪ್ಪನವರು ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಬಡವರಿದ್ದಾರೆ, ರೈತರಿದ್ದಾರೆ, ಸಣ್ಣ ರೈತರಿದ್ದಾರೆ, ಮತ್ತೆ ಸುಮಾರು ವರ್ಷಗಳಿಂದ ಅವರು ಉಳುಮೆ ಮಾಡಿಕೊಂಡಿದ್ದಾರೆ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಕ್ಕಿರ್ತಕ್ಕಂಥದ್ದು, ತಕ್ಷಣವೇ ಇದು ನಿಲ್ಲಿಸಬೇಕು. ಮತ್ತು ಕಂದಾಯ ಅರಣ್ಯ ಇಲಾಖೆ ಜಂಟಿ ಸಮೀಕ್ಷೆ ಮಾಡಿ ಅಂತಿಮವಾದಂಥ ತೀರ್ಮಾನ ಸರ್ಕಾರ ಮಾಡಲಿ ಅನ್ನುವಂಥ ಒಂದು ಮಾತನ್ನು ಅವರು ಹೇಳಿದರು. ಸಚಿವ ಸಂಪುಟದಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ಆಯಿತು. ಅದಾದಮೇಲೆ ಮಾನ್ಯ ಮುನಿಸ್ವಾಮಿಯವರು ಸಂಸದರು, ಮಾನ್ಯ ಕಡಾದಿಯವರು ಸಂಸದರು ಇಬ್ಬರು ಇಲ್ಲಿ ಧರಣಿ ಕೂತಿದ್ದಾರೆ ಅಂತ ನನಗೆ ಮಾಹಿತಿ ಬಂತು. ಹೀಗಾಗಿ ನಾನು ಅವರಿಗೆ ಭೇಟಿ ಮಾಡಿ ಸರ್ಕಾರದ ವತಿಯಿಂದ ನಾವು ಏನು ಕ್ರಮ ತೆಗೆದುಕೊಂಡಿದ್ದೇವೆ ಅನ್ನುವಂಥದ್ರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ವಿನಾಕಾರಣ ಯಾವುದೇ ರೈತರಿಗೆ ನಮ್ಮ ಸರ್ಕಾರ ಒಕ್ಕಲೆಬ್ಬಿಸುವುದಿಲ್ಲ. ಈಗಾಗಲೇ ಹೇಳಿದ್ದ ಹಾಗೆ ಇವತ್ತು ನಾವು ಹಿರಿಯ ಅಧಿಕಾರಿಗಳ ತಂಡವನ್ನು ಅಲ್ಲಿಗೆ ಕಳಿಸ್ತೇನೆ. ಅಲ್ಲಿಗೆ ಕಳುಹಿಸಿ ಮತ್ತೆ ನಾನು ಅಲ್ಲಿಗೆ ಭೇಟಿ ಕೊಡ್ತೇನೆ. ಭೇಟಿ ಕೊಟ್ಟು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಂಟಿ ಸಮೀಕ್ಷೆ ಮಾಡಿ ನಿಖರವಾಗಿ ಎಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಒತ್ತುವರಿ ಆಗಿದೆ ಅಂಥದ್ದು ಮತ್ತು ಸರ್ಕಾರದಲ್ಲಿ ಎಲ್ಲ ಜನಪ್ರತಿನಿಧಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಡ್ತಾ ಇದ್ದೆ.